ಹಾಯ್ ವಿದ್ಯಾರ್ಥಿಗಳೇ, ಕೃತಿಕಾರರ ಪರಿಚಯವನ್ನು ನೋಡೋಣ. ಇವಾಗ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಎಂಬುವರು ಈ ಒಂದು ಪಾಠವನ್ನು, ಸಂಗೊಳ್ಳಿ ರಾಯಣ್ಣ ಎಂಬ ಪಾಠವನ್ನು ಬರೀತಾರೆ. ಇಲ್ಲಿ ಸತ್ಯ ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ್ ಜನನ 1/8/1969 ಆಗಿರುತ್ತೆ. ವಿಮರ್ಶೆಯಲ್ಲಿ ಖುಷಿ ಮಾಡುತ್ತಿರುವ ಲೇಖಕ ಚಿಕ್ಕಮಗಳೂರಿವರ ಜನ್ಮಸ್ಥಳ ಆಗಿರುತ್ತೆ. ತಂದೆ ಶ್ರೀ ಎಚ್ ಕೆ ಶ್ರೀನಿವಾಸ್, ತಾಯಿ ಶ್ರೀಮತಿ ಇಂದಿರಮ್ಮ ಬಿ ಎ ಪದವಿಯ ಐಚ್ಛಿಕ ಕನ್ನಡದಲ್ಲಿ ಒಂದು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮೊದಲಿಗರೆನಿಸಿ ಒಂದು ಸ್ಮಾರಕ ಚಿನ್ನದ ಪದಕ ಹಾಗೂ ಹಲವು ನಗದು ಪುರಸ್ಕಾರಗಳನ್ನು ಪಡೀತಾರೆ. ಕನ್ನಡ ಎಂ ಎ ಪದವಿಯನ್ನು 3ನೇ ರ್ಯಾಂಕಿನೊಂದಿಗೆ ಪಡೆದು ಪೂರ್ಣಚಂದ್ರ ತೇಜಸ್ವಿ ಅವರ ಕಥನ ಸಾಹಿತ್ಯದ ಸಾಂಸ್ಕೃತಿಕ ನೆಲೆಗಳು ಏನಾಗ್ತವೆ ಎಂಬ ಪ್ರೌಢ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ಪಡೀತಾರೆ. ಪತ್ರಿಕೆಗಳಲ್ಲಿ ಅಂಕಣಕಾರರಾಗಿಯೂ ಗಮನ ಸೆಳೆಯುತ್ತಿರುತ್ತಾರೆ. ಪ್ರಸ್ತುತ ಬೆಂಗಳೂರಿನ ಬಸವನಗುಡಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಿರಿಯ ಶ್ರೇಣಿಯ ಕನ್ನಡ ಉಪನ್ಯಾಸಕರಾಗಿ ಒಂದು ಸೇವೆಯನ್ನು ಸಲ್ಲಿಸಿರ್ತಾರೆ. ಹಾಗಾದರೆ ಈ ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದ ಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬ ಇದರ ಒಂದು ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಾಗ್ರಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮೃತಿ ಪಟಲದಲ್ಲಿ ತೇಲಿ ಬರುತ್ತದೆ. ಇಲ್ಲಿ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ, ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದು ತೋರಿಸಿಕೊಟ್ಟ ಕಲಿ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ಒಂದು ವಶವಾದ ನಂತರ ಸ್ವಾತಂತ್ರ್ಯ ಪ್ರಿಯರಲ್ಲ ಸಂಗೊಳ್ಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಏನು ಆಗ್ತಾರೆ, ಇವರು ಜೊತೆ ಸೇರ್ತಾರೆ. ಇಲ್ಲಿ ಹೋರಾಟ ನಡೆಸಿ ಅವರನ್ನು ಏನು ಮಾಡ್ತಾರೆ, ಹೊಡೆದೋಡಿಸುವ ಒಂದು ಸಾಹಸವನ್ನು ಕೂಡ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಸಂಗೊಳ್ಳಿ ರಾಯಣ್ಣಗೆ ತುಂಬ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಗುತ್ತೆ. ಸಂಗೊಳ್ಳಿ ರಾಯಣ್ಣ ತುಂಬ ಬಲಿಷ್ಠವಾಗಿರ್ತಾರೆ. ಸಂಗೊಳ್ಳಿ ರಾಯಣ್ಣ ಒಂದು ಬದುಕಿನಲ್ಲಿ ಇವರುಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿ ಅಂಥ ಒಂದು ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದೇ ಹೆಚ್ಚು. ರಾಯಣ್ಣ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಒಂದು ಜನಪ್ರಿಯತೆಗೆ ಸಾಕ್ಷಿಯನ್ನು ಒದಗಿಸುತ್ತೆ. ರಾಯಣ್ಣನ ಊರು ಸಂಗೊಳ್ಳಿಯಾಗಿರುತ್ತೆ. ಇದು ಬೆಳಗಾವಿ ಜಿಲ್ಲೆಯ ಸಂಪಗಾವಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಯಾವುದು ಸಂಗೊಳ್ಳಿ? ಈ ಸಂಗೊಳ್ಳಿಯ ಹೊರತಾಗಿ ರಾಯಣ್ಣನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ. ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ತಾನೆ. ಇಲ್ಲಿ ರಾಯಣ್ಣ ಸಂಗೊಳ್ಳಿಯಲ್ಲಿ 15 ಆಗಸ್ಟ್ 1798 ಜನಿಸ್ತಾನೆ. 1798 ಜನಿಸ್ತಾನೆ. ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಹಬ್ಬದ ದಿನ. ರಾಯಣ್ಣನ ತಂದೆ ಹೆಸರು ಬರ್ಮಪ್ಪ, ತಾಯಿ ಶ್ರೀಮತಿ ಕಂಚವ್ವ ಅಂತ. ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆ ಹೊಂದಿದ್ದ ಮನೆತನ ಇವರದು, ವೀರ ಪರಂಪರೆ ಇವರದು. ಈ ರಾಯಣ್ಣನ ತಾತನಾದ ರಾಘಪ್ಪ ಎಂಬುವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಯಿಂದ 1000 ಒಂಟೆ ಸರ್ದಾರ್ ಎಂಬ ಬಿರುದನ್ನು ಪಡೆದಿರ್ತಾರೆ. ಇಲ್ಲಿ ಚಣ್ಗಿ ಕೋವಾಡ್ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯದಿಂದ ರಾಯಣ್ಣನ ಒಂದು ತಾತ ಇದ್ದಾರಲ್ವ, ಈ ತಾತನಿಗೆ ಈ ಬಿರುದನ್ನು ಪಡೆದಿರ್ತಾರೆ. ಓಕೆ, 1000 ಒಂಟೆ ಸರ್ದಾರ್ ಅಂತ. ರಾಯಣ್ಣನಿಗೆ ಸಹಜವಾಗಿಯೇ ಯೋಧನೊಬ್ಬನಿಗಿರಬೇಕಾದ ಲಕ್ಷಣಗಳೆಲ್ಲವೂ ರಕ್ತಗತವಾಗಿ ಬಂದುಬಿಟ್ಟಿರ್ತದೆ. ಯಾರಿಗೆ? ರಾಯಣ್ಣನಿಗೆ. ಹಾಗಾಗಿ ಅವನು ಅಷ್ಟು ಶೌರ್ಯನಾಗಿರ್ತಾನೆ. ಈ ರಾಯಣ್ಣ ಕಿತ್ತೂರು ಸಂಸ್ಥಾನದ ಒಂದು ಸಾಮಾನ್ಯ ಪ್ರಜೆಯಾಗಿರ್ತಾರೆ. ಸಂಗೊಳ್ಳಿ ಗ್ರಾಮದ ಒಂದು ತಳವಾರಿಯಾಗಿ ನೇಮಕಗೊಂಡಿರ್ತಾರೆ. ಹೌದಾ? ಹಲವಾರು ದೇಶಭಕ್ತರೊಂದಿಗೆ ಬ್ರಿಟಿಷರ ಒಂದು ವಿರುದ್ಧ ಅಹೋರಾತ್ರಿ ಹೋರಾಡಿದ್ದರಿಂದ ಕಾರಾಗೃಹವನ್ನು ಅನುಭವಿಸಬೇಕಾಗುತ್ತೆ. ಇಲ್ಲಿ ತಮ್ಮ ವಿರುದ್ಧ ಹೋರಾಡಿದವನೆಂಬ ಒಂದು ಕಾರಣಕ್ಕೆ ಏನು ಮಾಡ್ತಾರೆ ಅಂದರೆ, ಬ್ರಿಟಿಷ್ ಸರ್ಕಾರ ರಾಯಣ್ಣನನ್ನು ಏನು ಮಾಡ್ತಾರೆ, ಮನೆತನಕ್ಕೆ ಸೇರಿದ್ದ ಭೂಮಿಯನ್ನು ಈ ವಶಪಡಿಸ್ಕೊಂಡ್ಬಿಡ್ತಾರೆ. ರಾಯಣ್ಣನಿಗೆ ಊರಿನ ಕುಲಕರ್ಣಿ ಬಾಳಪ್ಪನಿಗೆ ಇದ್ದುದಕ್ಕಿಂತ ಹೆಚ್ಚಿನ ಜಮೀನಿರುತ್ತೆ. ಬ್ರಿಟಿಷರ ಕೃತ್ಯದಿಂದ ರಾಯಣ್ಣ ಏನು ಮಾಡ್ತಾನೆ, ಕ್ರೋಧಗೊಂಡ್ಬಿಡ್ತಾನೆ. ಅಲ್ಲದೆ ಕಿತ್ತೂರಿನ ಸ್ವಾತಂತ್ರ್ಯವನ್ನು ಪುನಃ ಸ್ಥಾಪಿಸಬೇಕೆಂಬ ಇವನ ಒಂದು ಉದಾತ್ತ ದೈವ ಇವನ ದೇಶಾಭಿಮಾನವನ್ನು ಏನಾಗುತ್ತೆ, ಬಲವಾಗಿ ಕೆರಳಿಸಿಬಿಡುತ್ತೆ. ಸೈನ್ಯದ ಬಲವಿಲ್ಲದಾತ ಮನೋಬಲನ್ನೇ
ನಂಬಿಕೊಂಡು ಏನು ಮಾಡ್ತಾನೆ, ಬ್ರಿಟಿಷರ ವಿರುದ್ಧ ಹೋರಾಡಲು ಶೂರ ಸಾಹಸಿಗಳ ಗುಂಪನ್ನು ಕಟ್ಟಿ ಬಂಡಾಯ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅನೇಕ ಯುವಕರು ರಾಯಣ್ಣನ ಬೆಂಬಲಕ್ಕಿದ್ದರು. ಇದಕ್ಕೆ ಮುಖ್ಯ ಕಾರಣ ರಾಯಣ್ಣನಿದ್ದ ಅಚಲವಾದ ದೇಶಭಕ್ತಿ. ಯಾಕಂದರೆ ಅವನ ಹತ್ತಿರ ತುಂಬ ದೇಶಭಕ್ತಿ ಇರುತ್ತೆ, ಹಾಗಾಗಿ ಅವನಿಗೆ ಬೆಂಬಲವನ್ನು ಕೊಡ್ತಾ ಇರ್ತಾರೆ. ಸಂಗೊಳ್ಳಿ ರಾಯಣ್ಣನ ಒಂದು ಸಾಹಸಗಳು ಹಲವಾರು ಕಿತ್ತೂರಿನ ಒಂದು ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಒಂದು ಸಾಹಸ ಆಗಿರುತ್ತೆ. ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದಿದು. ಆಗ ದತ್ತು ಮಕ್ಕಳಿಗೆ ಹಕ್ಕಿಲ್ ಎಂಬ ಒಂದು ಕಾನೂನು ಬ್ರಿಟಿಷರು ಜಾರಿಗೊಳಿಸಿರ್ತಾರೆ. ಈ ಮೂಲಕ ಕಿತ್ತೂರಿನಲ್ಲಿ ಬ್ರಿಟಿಷ್ ಸರ್ಕಾರದ ಒಂದು ಅಸ್ತಿತ್ವವನ್ನು ಏನು ಮಾಡ್ತಾರೆ, ಧಿಕ್ಕರಿಸುವ ಒಂದು ಎದೆಗಾರಿಕೆಯನ್ನು ರಾಯಣ್ಣ ತೋರ್ತಾನೆ. ಇಲ್ಲಿ ಸೈನ್ಯ ಸಹಾಯವಿಲ್ಲದ ಒಂದು ರಾಯಣ್ಣ ಬ್ರಿಟಿಷರ ವಿರುದ್ಧದ ಒಂದು ಹೋರಾಟಕ್ಕೆ ಗೇರಿಲ್ಲಾ ಯುದ್ಧ ಅಥವಾ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿರ್ತಾರೆ. ಹೌದಾ, ಮೊದಲಿಗೆ ಖಾನಾಪುರದಲ್ಲಿ ನೆನೆಸಿದ್ದ ಮೇಜರ್ ಪಿಕ್ರಿಂಗ್ನ ಸೈನ್ಯದ ಮೇಲೆ ದಾಳಿಯನ್ನು ನಡೆಸಿರ್ತಾರೆ. ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಈ ಮೂಲಕ ದಾಖಲಿಸಿರ್ತಾರೆ. ಹಗಲು ಹೊತ್ತನ್ನು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬಿಡಿನ ಮೇಲೆ ಎರಗುತ್ತಿದ್ದ ಈತನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿರ್ತಾನೆ. ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗೂ ಸಹಚರರೊಂದಿಗೆ ಅಡಗಿ ಕುಳಿತಿರ್ತಿದ್ದ. ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಏನು ಮಾಡ್ತಿದ್ದ ಇವನು, ಎರಿಗೆ ಅವರನ್ನು ಕಕ್ಕಾಬಿಕ್ಕಿಯಾಗಿಸಿ ಮಣಿಸುವುದು ಇವನ ಒಂದು ಯುದ್ಧದ ಒಂದು ಮುಖ್ಯ ತಂತ್ರವಾಗಿತ್ತು. ರಾಯಣ್ಣನ ನಾಯಕತ್ವವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನದ ಒಂದು ಪ್ರಜೆಗಳೆಲ್ಲ ಇವನ ಒಂದು ಬೆಂಗಾವಲಿಗರಾಗಿಬಿಟ್ಟಿರ್ತಾರೆ. ಮೋಸದಿಂದ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯಣ್ಣ ನಿರ್ದಾಕ್ಷಿಣ್ಯವಾಗಿ ಏನು ಮಾಡುತ್ತಿರ್ತಾನೆ, ಇವನ ಕಾರ್ಯಗಳಿಂದ ಬೆಚ್ಚಿಬಿದ್ದ ಬ್ರಿಟಿಷ್ ಅಧಿಕಾರಿಗಳು ತಮ್ಮ ರಕ್ಷಣೆಗಾಗಿ ಸೈನ್ಯದ ನೆರವನ್ನು ಕೋರಬೇಕಾಗಿರುತ್ತೆ. ಈ ಖಾನಾಪುರದ ದಾಳಿಯ ನಂತರ ಏನು ಮಾಡ್ತಾನೆ ಇವನು ರಾಯಣ್ಣ, ಸಂಪಗಾವದ ಒಂದು ಮೇಲೆ ದಾಳಿ ಮಾಡಿದ. ಅಲ್ಲಿನ ಖಜಾನೆಯನ್ನು ಸೋರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ವಿಗ್ರಹಕ್ಕೆ ಗಳಿರಲು ಮಾಡ್ತಾನೆ. ಇದು ಪಾರ್ಟ್ 2 ಮುಂದಿನ ಒಂದು ಇದರಲ್ಲಿ ಹೇಳ್ತಾನೆ. ಓಕೆ.